ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನಾನೇನು ಹೇಳಿದ್ದೀನಿ, 50,000 ಮೇಲೇನೆ ಗೆಲ್ಲೋದು ಮಂಡ್ರತ್ನ ಅಂತ ಹೇಳಿದೆ. ಅಷ್ಟರಲ್ಲೇ ಗೆದ್ದಿದ್ದಾರೆ. ಪ್ರಾರಂಭದಿಂದನೂ ಹೇಳಿದ್ದೀನಿ, ನಾನು ಎಂದೂ ಕೂಡ ಕಡಿಮೆ ಹೇಳಿಲ್ಲ. ಒಬ್ಬರೇ ಯಾಕ್ರಿ ಡಿ ಕೆ ಒಬ್ಬರೇನ ಕಾಂಗ್ರೆಸ್ ಅಲ್ಲಿ ಪಾಪ ಇರೋದು, ಅವರೊಬ್ಬರನ್ನೇ ಯಾಕೆ ಒಂಟಿ ಮಾಡ್ತೀರಿ? ಲೆಟ್ ದೆಮ್ ಟೇಕ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಪಾಪ ಅವರು ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ, ಅವರು ಅವ್ರ ಬ್ರದರು. ಅವರು ಇಬ್ಬರ ಮೇಲೆ ನಾನು ಹೇಳಕ್ ಹೋಗಲ್ಲ. ಎಲ್ಲರೂ ಫೇಲ್ ಆಗಿದ್ದಾರೆ ಕಾಂಗ್ರೆಸ್ ಅವರು. ಗ್ರೌಂಡ್ ರಿಯಾಲಿಟಿನೇ ಅರ್ಥ ಮಾಡ್ಕೊಳ್ಳಲಿಲ್ಲ ಅವರು. ಪ್ರತಿಯೊಂದು ಚುನಾವಣೆಯನ್ನು ಗೆಲ್ಲಬೇಕು ಅಂತಾನೆ ಒಂದು ರಾಜಕೀಯ ಪಕ್ಷ ನಿರ್ಧಾರ ಮಾಡ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಒಂದು ಕ್ಯಾಡರ್ ಬೇಸ್ಡ್ ಪಕ್ಷ ಆಗಿರೋದ್ರಿಂದ ಭಾಜಪ ನಮಗೆ ಪ್ರತಿ ಚುನಾವಣೆಯೂ ಕೂಡ ಒಂದು ಪ್ರತಿಷ್ಠೆ, ಒಂದು ಸವಾಲಾಗಿ ನಾವು ಸ್ವೀಕಾರ ಮಾಡ್ತೀವಿ. ಈಗ ತಾವು ನೋಡಿರ್ಬೋದು, 4 MLC ಗೆಲ್ತೀವಿ, 2 ಬೈ ಎಲೆಕ್ಷನ್ ಗೆಲ್ತೀವಿ ಅಂತ ಹೇಳಿದ್ವಿ. ನಾವು ಏನು ಹೇಳಿದೀವಿ, ಯಥಾವತ್ತಾಗಿ 6 ಗೆದ್ದಿದ್ದೀವಿ. ಅದರಲ್ಲಿ ನೀವು ನೋಡಿ, ನಮ್ಮ ಆಗ್ನೇಯ ಕ್ಷೇತ್ರದ್ದು ಒಬ್ಬರು ನಮಗೆ ನಮ್ಮ ಪಕ್ಷದವರೇ ಇನ್ನೊಬ್ರು ಹಾಕಿದ್ರು, ಹಾಕಿದ್ರು ಕೂಡ ಅದನ್ನು ಗೆಲ್ಲುವಂಥ ಕೆಲಸ ಆಗಿದೆ. ಸೊ ದಟ್ ಶೋಸ್ ನಮ್ಮ ಕ್ಯಾಡರು ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಅರ್ಥ. ಐ ಹ್ಯಾವ್ ಬೀನ್ ಟೆಲಿಂಗ್, ನಾನು ಎಲ್ರಿಗೂ ಹೇಳ್ತಾನೆ ಇದ್ದೀನಿ, ಆದರೂ ಕೂಡ ಈಗ ಕೋರ್ಟ್ಸ್ ಕೂಡ ಹೆಲ್ಪ್ಲೆಸ್ಸು, ಮತ್ತು ಕೋರ್ಟ್ಸು ಕೂಡ ಭಾಳ ಕಠಿಣವಾಗಿ ಅದನ್ನು ಉಲ್ಲೇಖ ಮಾಡಿದ್ದಾರೆ, ತಾವು ನೋಡಿದಿರಿ. ಈಗ ನಾವು ಕೂಡ ಸರ್ಕಾರವಾಗಿ ನಾನು ಎಷ್ಟು ಕ್ರಮ ತಗೋಬೇಕು, ಎಷ್ಟು ಮುನ್ನೆಚ್ಚರಿಕೆ ತಗೋಬೇಕು, ಮಾರ್ಗಸೂಚಿಗಳನ್ನು ಕೊಡಬೇಕು, ಇವೆಲ್ಲವನ್ನು ಕೂಡ ಮಾಡಿದ್ದೀವಿ. ಇಟ್ ಈಸ್ ಆಲ್ಸೋ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್. ನಾನು ಒಂದು ಅಂತ ಹೇಳಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ದು ಕೂಡ ಇಟ್ ಈಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಆಲ್ಸೋ ಸಿವಿಕ್ ಸೆನ್ಸು ಕೂಡ ಇರಬೇಕಾಗ್ತದೆ, ನಾಗರಿಕ ಪ್ರಜ್ಞೆ ಕೂಡ ಇರಬೇಕು, ನಾಗರಿಕ ಜವಾಬ್ದಾರಿ ಇರಬೇಕಾಗ್ತದೆ. ಎಸೆನ್ಷಿಯಲಿ ಎಲ್ರಿಗೂ ಆಗಬೇಕು, ಎಲ್ರಿಗೂ ಆಗಬೇಕಾಗ್ತದೆ. ಆಗದೆ ಇದ್ರೆ ಅಧಿಕಾರಿಗಳಿಗೆ ಹೇಳಿ ಹಾಕ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಿನ್ನೆ ತಾನೇ ಹೇಳಿದ್ದಾರೆ, ಆದಷ್ಟು ಶೀಘ್ರದಲ್ಲಿ ವಿಸ್ತರಣೆ ಮಾಡಬೇಕಾ, ಪುನರ್ರಚನೆ ಮಾಡಬೇಕಾ, ನಾನು ಡೆಲ್ಲಿಗೆ ಹೋಗಿ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ನಾನೇನು ಹೇಳೋದಿರಿ ನೋಡ್ರಿ. ಈಸ್ ಎಂಪವರ್ಡ್, ಚೀಫ್ ಮಿನಿಸ್ಟರ್ ಈಸ್ ದ ಅಲ್ಟಿಮೇಟ್ ಲೀಡರ್ ಅಲ್ವಾ, ಅವರ ಪ್ರಿರೋಗೇಟಿವ್ ಇದು, ಯಾರನ್ನು ಇಟ್ಕೋಬೇಕು, ಯಾರಿಗೆ ಏನು ಹುದ್ದೆ ಕೊಡಬೇಕು ಅಂತೇಳಿ ಅವರಿಗೆ ಬಿಟ್ಟಂತ ವಿಚಾರ. ಬಿ ಹ್ಯಾಪಿ ದಟ್ ಕರ್ನಾಟಕ ಅಲ್ಲಿ ಬಹಳಷ್ಟು ಪಾಸಿಟಿವಿಟಿ ರೇಟ್ ಕಡಿಮೆ ಆಗಿದೆ ಅನ್ನೋದಕ್ಕೆ ಒಂದು ಸಂತೋಷನ ವ್ಯಕ್ತಪಡಿಸ್ತೀನಿ. ಕಳೆದ 15 ದಿವಸದಿಂದ ಏನಿತ್ತು, ಸುಮಾರು 12% ಇಂದ 19% ಕೆಲವು ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟು, ನಿನ್ನೆ ಬಂದಾಗ 2% ಇಳಿದಿದೆ. ಲೆಟ್ ಅಸ್ ಬಿ ಹ್ಯಾಪಿ ವಿತ್ ದಟ್. ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ವ್ಯಾಕ್ಸಿನ್ ಬರೋವರೆಗೂ ಕೂಡ. ಆದಷ್ಟು ಶೀಘ್ರದಲ್ಲಿ ವ್ಯಾಕ್ಸಿನ್ ಬರುತ್ತೆ ಅಂತ ನಾನು ಆಶಾಭಾವನೆಯಿಂದ ಇದ್ದೀನಿ. ಎಲ್ಲರಂಗೇನೆ ಆಗ್ತಾ ಇದೆ, ಟ್ರಯಲ್ಸ್ ಎಲ್ಲ ಬಹಳಷ್ಟು ಸಕ್ಸಸ್ಫುಲ್ ಆಗಿದ್ದಾವೆ. 2 ಆಗಿತ್ತು, 3 ಕೂಡ ಬಹಳಷ್ಟು ಕೆಲವು ಕಂಪನೀಸ್ ನಿನ್ನೆ ಕ್ಲೇಮ್ ಮಾಡಿದ್ದಾರೆ. 90% ನಮ್ಮದು 3rd ಟ್ರಯಲು ಕೂಡ ಸಕ್ಸಸ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಲೆಟ್ ಅಸ್ ಸಿ, ನೀವು ಅರ್ಥ ಮಾಡ್ಕೊಳ್ಳಿ, ದಿಸ್ ವಿಲ್ ಬಿ ದ ಫಾಸ್ಟೆಸ್ಟ್ ವ್ಯಾಕ್ಸಿನ್ ಟು ಬಿ ಡೆವಲಪ್ಡ್ ಇನ್ ದ ಹಿಸ್ಟ್ರಿ ಆಫ್ ಮೆಡಿಸಿನ್. ಹಾಗಾಗಿ ಇದೊಂದು ಅದ್ಭುತವಾದಂಥ ಸಾಧನೆಯೇ. ಇಷ್ಟು ಕಡಿಮೆ ಅವಧಿಯಲ್ಲಿ ಒಂದು ವ್ಯಾಕ್ಸಿನ್ ಅನ್ನು ಕಂಡುಹಿಡಿದಿರ್ತಕ್ಕಂಥದ್ದು ರಿಯಲಿ ಇಟ್ ಇಸ್ ಎ ಗ್ರೇಟ್ ಥಿಂಗ್. ಈಗ ನಮ್ಮ ಇಲಾಖೆಯಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ತಜ್ಞರ ಸಮಿತಿಯ ಒಂದು ವರದಿ ಕೊಟ್ಟಿದ್ರು ಅದನ್ನು ಕೊಟ್ಟಿದ್ದೆ. ಅದಾದಮೇಲೆ ಪ್ರಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಗ್ರೀನ್ ಅಲ್ಲ ಹಸಿರು ಪಟಾಕಿಯನ್ನು ಮಾತ್ರ ನೀವು ಉಪಯೋಗ ಮಾಡ್ಬೋದು, ಬೇರೆ ಯಾವುದಕ್ಕೂ ಇಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 8 ರಿಂದ 10 ಗಂಟೆವರೆಗೂ ಕೂಡ ಸಮಯನ ನಿಗದಿ ಮಾಡಿದ್ದಾರೆ. ಇಷ್ಟು ಗೊತ್ತಿದೆ ನನಗೆ.